ಲಕ್ಷ್ಮಿ ವಿಚಾರ ಆದ್ರೆ ಇನ್ನು ಗೃಹ ಜ್ಯೋತಿ ವಿಚಾರಕ್ಕೂ ವಿದ್ಯುತ್ ಗ್ರಾಹಕರಿಗೆ ಎಸ್ಕಾಂಗಳಿಂದ ಬಿಗ್ ಶಾಕ್ ತಟ್ತಾ ಇದೆ. ಬಾಕಿ ಬಿಲ್ ವಸೂಲಿಗೆ ಎಸ್ಕಾಂಗಳಿಂದ ಹೊಸ ತಂತ್ರ. ಗೃಹ ಜ್ಯೋತಿ ಸ್ಕೀಮ್ ನಿಮಗೆ ಬೇಕು ಅಂತಾದ್ರೆ ಬಾಕಿ ಬಿಲ್ ಅನ್ನ ಪಾವತಿಸಿ ಅಂತ ಇದೆ ಎಸ್ಕಾಂಗಳು. ಬಾಕಿ ಬಿಲ್ ಪಾವತಿ ಮಾಡದೆ ಹೋದ್ರೆ ಉಚಿತ ವಿದ್ಯುತ್ ಸಿಗಲ್ಲ. ಹಳೆಯ ಬಾಕಿ ಬಿಲ್ ಕಟ್ಟಿದ್ರೆ ಮಾತ್ರ ಗೃಹ ಜ್ಯೋತಿಯ ಸ್ಕೀಮ್. ರಾಜ್ಯದ ಗ್ರಾಹಕರಿಗೆ ಈ ಮನವಿ ಮಾಡಿದೆ ಇಂಧನ ಇಲಾಖೆ. ಬಾಕಿ ಬಿಲ್ ವಸೂಲಿಗೆ ಎಸ್ಕಾಂಗಳ ತಂತ್ರ. ಸರ್ಕಾರದ ಹೊಸ ಯೋಜನೆ ಗೃಹ ಜ್ಯೋತಿ ಸ್ಕೀಮ್ ಬೇಕು ಅಂತ. 800 ಯೂನಿಟ್ ವರೆಗೆ ವಿದ್ಯುತ್ ಫ್ರೀ ಏನಿದೆ ಈ ಯೋಜನೆ ನಿಮಗೆ ಸಿಗಬೇಕು ಅಂತಾದ್ರೆ, ಈ ಸ್ಕೀಮ್ ಬೇಕಾದ್ರೆ ಬಾಕಿ ಬಿಲ್ ಅನ್ನ ಪಾವತಿಸಿ, ಇಲ್ಲದೆ ಹೋದ್ರೆ ನಿಮಗೆ ಉಚಿತ ವಿದ್ಯುತ್ ಸಿಗಲ್ಲ ಅನ್ನೋದನ್ನ ಮನವರಿಕೆ ಮಾಡ್ತಾ ಇದೆ ಇಂಧನ ಇಲಾಖೆ. ರಾಜ್ಯದ ಗ್ರಾಹಕರಲ್ಲಿ ಈ ಬಗ್ಗೆ ಮನವಿ ಕೂಡ ಮಾಡಿದೆ. ಹಳೆಯ ಬಾಕಿ ಬಿಲ್ ಕಟ್ಟಿದ್ರೆ ಮಾತ್ರ ಗೃಹ ಜ್ಯೋತಿ ಸ್ಕೀಮ್ ಅಂತ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಮತಾ ಸಂಪರ್ಕದಲ್ಲಿದ್ದಾರೆ. ಮಮತಾ, ಗೃಹ ಜ್ಯೋತಿಯ ವಿಚಾರಕ್ಕೆ ಬರೋದಾದ್ರೆ ಬಾಕಿ ಬಿಲ್ ಪಾವತಿ ಮಾಡಲಿಲ್ಲ ಅಂತಂದ್ರೆ ಈ ಸ್ಕೀಮ್ ಕೂಡ ನಿಮ್ಗೆ ಲಭಿಸೋದಿಲ್ಲ ಅಂತ ಏನು ಹೇಳ್ತಾ ಇದೆ ಎಸ್ಕಾಂಗಳು? ಅಂದ್ರೆ ಅಷ್ಟು ಬಾಕಿ ಉಳಿಸ್ಕೊಂಡಿದ್ದಾರ ಗ್ರಾಹಕರು? ಹೇಗಿದೆ ಚಿತ್ರಣ? ಪ್ರತಿಮಾ, ಹೌದು, ಗೃಹ ಜ್ಯೋತಿ ಸ್ಕೀಮ್ ಏನಿದೆ ಅದನ್ನು ಪಡಿಬೇಕು ಅಂತಂದರೆ ಈಗ ಆ ಒಂದು ಫಲಾನುಭವಿಗಳು ಏನಿದ್ದಾರೆ ಅವರು ಈ ಹಿಂದೆ ಇರುವಂತಹ ಏನು ಬಾಕಿ ಹಣ ಏನಿದೆ ಅದನ್ನು ಅವರು ಪಾವತಿಸಬೇಕಾಗುತ್ತೆ. ಬಾಕಿ ಹಣ ಅಂತಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಜನ ಎಲ್ಲಿ ಈ ಒಂದು ಫ್ರೀ ಸ್ಕೀಮ್ ಸಿಗುತ್ತೆ, 200 ಯೂನಿಟ್ ವಿದ್ಯುತ್ ನಮಗೆ ಉಚಿತ ಅನ್ನುವಂತಹ ಒಂದು ಮೈಂಡ್ಸೆಟ್ನಲ್ಲಿದ್ದರು ಅವರು. ಹಾಗಾಗಿ ಬಿಲ್ಲನ್ನು ಕೂಡ ಪಾವತಿ ಮಾಡಿರಲಿಲ್ಲ. ನಾವು ಕೂಡ ಗಮನಿಸಿದ್ವಿ ಹಲವಾರು ಕಡೆಗಳಲ್ಲಿ ಬಿಲ್ ಪಾವತಿಗೆ ಸಿಬ್ಬಂದಿಗಳು ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಧಮಕಿ ಹಾಕಿದರು, ನಾವು ಬಿಲ್ ಕಟ್ಟೋದಿಲ್ಲ, 200 ಯೂನಿಟ್ ಉಚಿತ ಅಂತ ಹೇಳಿದ ಮೇಲೆ ನಾವು ಯಾಕೆ ಬಿಲ್ ಕಟ್ಟಬೇಕು ಅಂತ ಹೇಳಿ ಅವ್ರಿಗೆ ಧಮಕಿ ಹಾಕಿ ವಾಪಸ್ ಕಳಿಸಿರುವಂತಹ ಒಂದು ಘಟನೆಗಳು ಕೂಡ ನಾವು ಗಮನಿಸಿದ್ವಿ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಹಲವಾರು ಮನೆ ನಿವಾಸಿಗಳು ಅಂದರೆ ಮನೆ ಬಿಲ್ಲನ್ನು ಕೂಡ ಬಾಕಿ ಉಳಿಸ್ಕೊಂಡಿದ್ರು. ಹಾಗಾಗಿ ಕೋಟ್ಯಾಂತರ ರೂಪಾಯಿ ಬೆಸ್ಕಾಮ್ಗೆ ಇರಬಹುದು ಅಂತ ಎಲ್ಲ ಎಸ್ಕಾಮ್ಗಳಿಗೂ ಕೂಡ ಹಣ ಬಾಕಿ ಉಳಿಸ್ಕೊಂಡಿದ್ದಾರೆ. ಇದೆಲ್ಲವನ್ನೂ ಕೂಡ ಪಾವತಿ ಮಾಡಿದರೆ ಮಾತ್ರ ಗೃಹ ಜ್ಯೋತಿ 200 ಯೂನಿಟ್ ವಿದ್ಯುತ್ ಉಚಿತ ಏನಿದೆ ಆ ಒಂದು ಭಾಗ್ಯವನ್ನು ಪಡೆಯೋದಕ್ಕೆ ಜನ ಏನು ಜನರಿಗೆ ಸಿಗುತ್ತೆ 200 ಯೂನಿಟ್ ಫ್ರೀ ಭಾಗ್ಯ. ಯಾಕಂತಂದರೆ ಹಳೆಯ ಏನು ಬಿಲ್ಲನ್ನು ತೋರಿಸಿದರೆ ಮಾತ್ರ 200 ಯೂನಿಟ್ ಏನು ವಿದ್ಯುತ್ ಉಚಿತ ಏನು ಸಿಗುತ್ತೆ ಅದು ಸಿಗುತ್ತೆ. ಈಗಾಗಲೇ ಹೇಳಿರುವಂತಹ ಪ್ರಕಾರ ಒಂದು ವರ್ಷದ ಏನು ಬಿಲ್ಲುಗಳಿದ್ದಾವೆ ಅದೆಲ್ಲವನ್ನೂ ಕೂಡ ತೋರಿಸ್ಬೇಕು. ಸರಾಸರಿ ಬಿಲ್ಲಿನ ಮೇಲೆ 200 ಯೂನಿಟ್ ವಿದ್ಯುತ್ ಉಚಿತ ಸಿಗುವಂಥದ್ದು, ಅದರ ಜೊತೆಗೆ ಬಾಡಿಗೆದಾರರಿಗೂ ಕೂಡ ಸಿಗುತ್ತೆ ಸಿಗಲ್ವಾ ಅನ್ನುವಂತಹ ಒಂದಷ್ಟು ಗೊಂದಲಗಳು ಕೂಡ ಇದ್ದಾವೆ. ಆದರೆ ಎಲ್ಲದರ ನಡುವೆ ಈಗ ಬಾಕಿ ಉಳಿಸ್ಕೊಂಡಿರುವಂತಹ ಏನು ಕೋಟ್ಯಾಂತರ ರೂಪಾಯಿ ದುಡ್ಡು ಏನಿದೆ ಅದು ಎಸ್ಕಾಮ್ಗಳಿಗೆ ಭಾರಿ ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಆ 2 ತಿಂಗಳಿನ ಬಿಲ್ ಏನಿದೆ ಅದೆಲ್ಲವನ್ನೂ ಕೂಡ ಕಟ್ಟಿದರೆ ಮಾತ್ರ ಫಲಾನುಭವಿಗಳ ಆಗ್ತಾರೆ, 200 ಯೂನಿಟ್ ವಿದ್ಯುತ್ತನ್ನು ಉಚಿತವಾಗಿ ಪಡೆಯೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಆ ಬಿಲ್ಲನ್ನು ತೋರಿಸ್ಬೇಕು, ಇಲ್ಲ ಅಂತಂದರೆ ಅವರೂ ಕೂಡ 200 ಯೂನಿಟ್ ಉಚಿತ ವಿದ್ಯುತ್ ಏನಿದೆ ಅದನ್ನು ಪಡೆಯೋದಕ್ಕೆ ವಂಚಿತರಾಗ್ತಾರೆ ಅನ್ನುವಂಥದ್ದನ್ನು ಈಗಾಗಲೇ ಸ್ಪಷ್ಟಪಡಿಸಿರುವಂಥದ್ದು. ಹಾಗಾಗಿ ಇಂಧನ ಇಲಾಖೆ ಎಲ್ಲ ಏನು ಎಸ್ಕಾಮ್ಗಳಿಗೆ 5 ವಿದ್ಯುತ್ ಸರಬರಾಜು ಕಂಪನಿಗಳು ಏನಿದ್ದಾವೆ ಅವುಗಳಿಗೆ ಈಗಾಗಲೇ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು ಎಲ್ಲೆಲ್ಲಿ ಯಾರ್ಯಾರು ಇನ್ನೂ ಹಳೆಯ ಬಾಕಿಯನ್ನು ಉಳಿಸ್ಕೊಂಡಿದ್ದಾರೆ ವಿದ್ಯುತ್ ಬಿಲ್ಲನ್ನು ಉಳಿಸ್ಕೊಂಡಿ ಅಂಥವರು ಕೂಡಲೇ ಅದನ್ನು ನೀವು ಕಲೆಕ್ಷನ್ ಮಾಡಲೇಬೇಕು. ಅದಾದ ಬಳಿಕ ಅಂದರೆ ಮುಂದಿನ ತಿಂಗಳಿಂದ ವಿದ್ಯುತ್ 200 ಯೂನಿಟ್ ವಿದ್ಯುತ್ ಉಚಿತ ಅನ್ನುವಂಥದ್ದನ್ನು ಕೂಡ ಹೇಳಲಾಗಿದೆ. ಹಾಗಾಗಿ ಈ 2 ತಿಂಗಳಿನ ಬಿಲ್ ಏನಿದೆ ಅದನ್ನು ಕೂಡಲೇ ಪಾವತಿಸ್ಕೊಳ್ಳಿ, ಇಲ್ಲ ಅಂತಂದರೆ ಅವರೂ ಕೂಡ ವಂಚಿತರಾಗ್ತಾರೆ ಅನ್ನುವಂಥದ್ದನ್ನು ಈಗಲೇ ಸ್ಪಷ್ಟಪಡಿಸಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ಸ್ ಮಮತಾ ತಮ್ಮೆಲ್ಲ ಮಾಹಿತಿಗೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.